ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ವಿಶಾಲ. ಇವಾಗ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಸೋಯಾ ಚಂಕ್ಸ್ದು ಪಲಾವನ್ನು ಮಾಡಿದ್ದೆ. ಅದರ ರೆಸಿಪಿನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಇವಾಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಅದನ್ನು ಕೂಡ ಹಾಕಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಅದು ಹೇಗೆ ಮಾಡೋದು ಅಂತ ಫಸ್ಟ್ ಅದರ ರೆಸಿಪಿ ನೋಡ್ಕೊಂಬಂದ್ಬಿಡೋಣ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ಇವಾಗ ಫಸ್ಟ್ ರೆಸಿಪಿನ ನೋಡ್ಕೊಂಬಂದ್ಬಿಡೋಣ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮೊದಲನೇದಾಗಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಸೋಯಾ ಚಂಕ್ಸ್ಗೆ ಪಲಾವ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆನ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸೋಯಾ ಚಂಕ್ಸ್ ಎಲ್ಲ ಹೀರ್ಕೊಳ್ಳೋದ್ರಿಂದ ಫುಲ್ ಡ್ರೈ ಆಗಿಬಿಡುತ್ತೆ ರೈಸು. ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ನೀರು ಮಸಾಲೆ ಸ್ವಲ್ಪ ಕ್ವಾಂಟಿಟೀಲಿ ಜಾಸ್ತಿ ಹಾಕಿ ಇದಕ್ಕೆ. ಮತ್ತು ಇವಾಗ ಮಸಾಲ ಐಟಮ್ಸ್ಗಳನ್ನ ಸೇರಿಸ್ಕೊಳ್ಳೋಣ. ಎಣ್ಣೆಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆಗೆ ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ. ಮತ್ತು ಪಲಾವ್ ಎಲೆಗೆ ಒಂದು 1/2 ಸ್ಪೂನಷ್ಟು ಜೀರಿಗೆ, ಮತ್ತು ಇನ್ನೂ ಒಂದು 1/2 ಸ್ಪೂನಷ್ಟು ಸಾಸಿವೆ. ಎರಡೂ ನೀಟಾಗಿ ಫ್ರೈ ಆಗಬೇಕು. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಯಾವುದೇ ರೆಸಿಪಿಯಲ್ಲಾದರೂ ಅಷ್ಟೇ ಸಾಸಿವೆ ಚೆನ್ನಾಗಿ ಸಿಡಿದ್ರೆ ಟೇಸ್ಟ್ ವೈಸ್ ಚೆನ್ನಾಗಿ ಕೊಡುತ್ತೆ. ಮತ್ತು ಇವಾಗ ಅದಕ್ಕೆ ಆಲೂಗಡ್ಡೆ ಮತ್ತು ಬೀನ್ಸು ಮತ್ತು ಈರುಳ್ಳಿ ಇಷ್ಟನ್ನೇ ಸೇರಿಸ್ತಾ ಇರೋದು ನಾನು. ವೆಜಿಟೇಬಲ್ಸ್ ಇಷ್ಟೇ ಸಾಕು. ಇನ್ನು ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಗೆಡ್ಡೆಕೋಸು ಮತ್ತು ಎಲೆಕೋಸು ಇದ್ರೂ ಕೂಡ ಸೇರಿಸ್ಕೊಬೋದು. ಎನಿ ಒನ್ ವೆಜಿಟೇಬಲ್ಸ್ನ ಸೇರಿಸ್ಬೋದು, ಯಾವುದು ಆಪ್ಷನಲ್ ಅಂತ ಏನಿಲ್ಲ ಇದರಲ್ಲಿ. ಬಟ್ ಸೋಯಾ ಚಂಕ್ಸ್ ಹಾಕ್ತಾ ಇದ್ದೀನಿ ಅಷ್ಟೇ. ನನ್ನ ಹತ್ರ ಇಷ್ಟು ವೆಜಿಟೇಬಲ್ಸ್ ಇತ್ತು ಇವತ್ತು. ಸೊ ಹಾಗಾಗಿ ಇಷ್ಟನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಆನಿಯನ್ ಒಂದು 3-4 ಆನಿಯನನ್ನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬೀನ್ಸು ಮತ್ತು ಆಲೂಗಡ್ಡೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಾನು ಇದರಲ್ಲೇ ಫಸ್ಟೇ ಸಾಫ್ಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇವಾಗ ಅದಕ್ಕೆ ಹಸಿ ಬಟಾಣಿನ ಸೇರಿಸ್ಕೋತಾ ಇದ್ದೀನಿ. ಒಂದು 1/4 ಬಟ್ಲಷ್ಟು ಹಸಿ ಬಟಾಣಿ. ಹಸಿ ಬಟಾಣಿ ಸೀಸನಿಂಗ್ ಆಗಿರೋದ್ರಿಂದ ಹಸಿ ಬಟಾಣಿ ಸಿಗುತ್ತೆ. ಸೊ ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಬಟಾಣಿ ಹಾಕಿ, ಇಲ್ಲ ಅಂದರೆ ನಿಮ್ಮ ಹತ್ರ ಮಾಮೂಲಿ ಬಟಾಣಿ ಕಾಳಿರುತ್ತಲ್ಲ ಅದನ್ನು ಕೂಡ ನೆನೆಸಿ ಸೇರಿಸ್ಕೊಬೋದು. ಇವಾಗಿದ್ದು ಚೆನ್ನಾಗಿ ಫ್ರೈ ಆಗಲಿ. ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಸೋಯಾ ಚಂಕ್ಸ್ನ ಬಿಸಿ ಕುದಿಯೋ ನೀರಲ್ಲಿ ಹಾಕಿ ಅದರ ನೀರೆಲ್ಲ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಪೀಸಸ್ ದೊಡ್ಡದು ದೊಡ್ಡದು ಅನಿಸಿದ್ರೆ ಸ್ವಲ್ಪ ಕಟ್ ಕೂಡ ಮಾಡ್ಕೊಬೋದು. ಇದರಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳು ತಿನ್ನೋದಿಲ್ಲ ಅನ್ನೋದಾದರೆ ದೊಡ್ಡ ದೊಡ್ಡ ಪೀಸಸ್ ಆಗುತ್ತೆ. ಸೊ ಕಟ್ ಮಾಡ್ಬೋದು. ನಮ್ಮ ಪಾಪುನು ಕೂಡ ತಿನ್ನೋಲ್ಲ, ಅವನಿಗೆ ನಾನು ಪೀಸ್ನ ತೆಗೆದಿಟ್ಟು ಕೊಟ್ಟಿದ್ದೆ. ಸೊ ನೀವು ಕಟ್ ಮಾಡ್ಬೋದು ಪೀಸಸ್ನ. ನೀರು ಚೆನ್ನಾಗಿ ಹಿಂಡಿ ಹಾಕಿರಬೇಕು, ಇಲ್ಲ ಅಂದರೆ ನೀರು ಬಿಟ್ಕೊಂಬಿಡುತ್ತೆ, ಜಾಸ್ತಿ ಆಗುತ್ತೆ ನೀರು. ಇವಾಗ ಅದು ಫ್ರೈ ಆಗೋಷ್ಟೊತ್ತಿಗೆ ಮಸಾಲೆ ರುಬ್ಕೊಂಬಿಡೋಣ. ಮಸಾಲೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಮತ್ತು ಇವಾಗ ಹಸಿ ಕೊಬ್ಬರಿ ಒಂದು 1/4 ಬಟ್ಲಷ್ಟು ಹೆಚ್ಚಿರೋ ಹಸಿ ಕೊಬ್ಬರಿ. ನಾನು ತುರಿಯೋಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಹೆಚ್ಕೊಂಡಿದ್ದೀನಿ. ಸೊ ಹಸಿ ಕೊಬ್ಬರಿ ಮತ್ತು ಒಂದು 2 ಇಂಚಷ್ಟು ಶುಂಠಿ, ಸ್ವಲ್ಪ ಶುಂಠಿ ಜಾಸ್ತಿನೇ ಸೇರಿಸ್ಕೊಬೇಕು ಇದಕ್ಕೆ. ಮತ್ತು ಒಂದು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೋತೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ತರಿತರಿಯಾಗೂ ಕೂಡ ರುಬ್ಬೋದು, ನುಣ್ಣಗೂ ಕೂಡ ರುಬ್ಬೋದು. ಇವಾಗಿದು ಅದು ರುಬ್ಬೋಷ್ಟೊತ್ತಿಗೆ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಮಸಾಲೆ ಸಾಮಾನನ್ನ ನಾನು ರುಬ್ಬಿರೋ ಪೇಸ್ಟನ್ನು ಸೇರಿಸ್ಕೋತೀನಿ. ರುಬ್ಬಿರೋ ಪೇಸ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬಾಡಿಸಿ. ಸೋಯಾ ಚಂಕ್ಸು ಎಲ್ಲ ಹೀರ್ಕೊಂಬಿಡುತ್ತೆ ಮಸಾಲೆ. ಸೊ ಹೀರ್ಕೊಂಡಿಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಸೋಯಾ ಚಂಕ್ಸ್ ಹೀರ್ಕೋಬೇಕು, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಕೊಬ್ಬರಿ ಕಾಯಿ ಹಾಲಲ್ಲೂ ಕೂಡ ಮಾಡ್ತಾರೆ ಇದನ್ನು. ನಾನು ನೀರು ಹಾಕಿ ಮಾಡ್ತಾ ಇದ್ದೀನಿ. ಇವಾಗ ಇದು ನೋಡ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ನಾನು ಮಸಾಲೆಗಳನ್ನ ಸ್ವಲ್ಪ ಹಾಕಿರೋದ್ರಿಂದ ಇನ್ನೂ 1/4 ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ಸ್ಕಿಪ್ ಮಾಡ್ಬೋದು, ಇಂಟ್ರೆಸ್ಟ್ ಇಲ್ಲ ಗರಂ ಮಸಾಲ ಜಾಸ್ತಿ ಆಗುತ್ತೆ ಅನ್ನೋದಾದರೆ. ನನಗೆ ಸ್ವಲ್ಪ ಸ್ಪೈಸಸ್ ಇರಲಿ ಇದರಲ್ಲಿ, ಸೋಯಾ ಚಂಕ್ಸ್ ತೊಗೊಂಬಿಡುತ್ತೆ ಎಲ್ಲದೂ ಅಂತ ಹೇಳಿಬಿಟ್ಟು ಸ್ವಲ್ಪ ಗರಂ ಮಸಾಲನ ಸೇರಿಸಿದ್ದೀನಿ. ಮತ್ತು ನಾನು 2 ಗ್ಲಾಸಷ್ಟು ಅಕ್ಕಿನ ತೊಳೆದು ಹಾಕಿದ್ದೀನಿ. 2 ಗ್ಲಾಸಿಗೆ ನಾನು 2 ಗ್ಲಾಸ್ ನೀರನ್ನು ಸೇರಿಸ್ಕೋತೀನಿ. ಮಸಾಲೆ ತರಕಾರಿಗೆ ಬಿಟ್ಟು ಬಿಟ್ಟು 2 ಲೋಟ ಸೇರಿಸ್ತೀನಿ, ಆವಾಗ ಸರಿ ಹೋಗುತ್ತೆ. ಮತ್ತು ಇವಾಗ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ವೈಸ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ನೀವು ಎಷ್ಟು ಅಕ್ಕಿದ್ ಮಾಡ್ತೀರಾ ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ಅಳತೆನ ಸೇರಿಸ್ಕೊಳ್ಳಿ. ಇವಾಗ ಅದು
ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಬಿಟ್ಟು ನಾನು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡೋದು. ಸೊ ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ನೀಟಾಗಿ ಕುಕ್ ಆಗುತ್ತೆ. ಇವಾಗ ನೀಟಾಗಿ ಫ್ರೈ ಮಾಡಿಬಿಟ್ಟು ಇವಾಗ ನೋಡ್ಬೋದು ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಆದರೆ ಕಾಳುಮೆಣ್ಸು ಪೌಡರ್ ಇದ್ದರೆ ಹಾಕ್ಬೋದು, ಮತ್ತು ಉಪ್ಪು ಕಡಿಮೆ ಆದರೆ ಉಪ್ಪನ್ನು ಹಾಕ್ಬೋದು. ಆಲ್ಮೋಸ್ಟ್ ಖಾರ ಕರೆಕ್ಟಾಗಿರುತ್ತೆ, ಉಪ್ಪೊಂದು ಕಡಿಮೆ ಆಗಿರ್ಬೋದು. ಸೊ ಅಷ್ಟೇ ನೋಡಿಬಿಟ್ಟು ಸೇರಿಸ್ಕೋತೀನಿ. ಇವಾಗ ಎರಡು ವಿಷಿಲ್ ಬಂದರೆ ಆಯಿತು, ಸೂಪರಾಗಿ ಎರಡು ವಿಷಿಲ್ ಬಂದರೆ ಸಾಕಾಗುತ್ತೆ. ಸೂಪರ್ ಟೇಸ್ಟಿಯಾಗಿರೋ ಸೋಯಾ ಚಂಕ್ಸ್ ವೆಜಿಟೇಬಲ್ ಪುಲಾವ್ ರೆಡಿ ಆಗುತ್ತೆ. ನೋಡ್ಬೋದು ಎಲ್ಲ ಸೋಯಾ ಚಂಕ್ಸು ಮತ್ತು ಹಸಿ ಬಟಾಣಿ ಮೇಲ್ಗಡೆ ಬಂದುಬಿಟ್ಟಿದೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ತುಂಬ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಬೇಡಿ, ಕಟ್ ಕಟ್ ಆಗಿಬಿಡುತ್ತೆ ರೈಸ್ ಎಲ್ಲ. ಸೊ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸ್ ಮಾಡಿಕೊಂಡು ನಾನು ಪಾಪುಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮೇಲ್ಗಡೆ ತೆಗಿತಾ ಇದ್ದೀನಿ. ಸ್ಕೂಲ್ಗೆ ಟೈಮ್ ಆಗಿಬಿಟ್ಬಿಡುತ್ತೆ ಮತ್ತು ಬಿಸಿ ಆರೋದಿಲ್ಲ ಅಂತ ಹೇಳಿಬಿಟ್ಟು ಸೈಡಲ್ಲಿ ಎತ್ತಿಡ್ತೀನಿ. ಇವಾಗ ಆರಾಮಾಗಿ ಮಾಡ್ಕೊಬೋದು. ಓಕೆ, ರೆಸಿಪಿ ನೋಡ್ಕೊಂಬಂದ್ರಿ ಎಲ್ಲ, ತುಂಬಾ ಚೆನ್ನಾಗಿರುತ್ತೆ, ಆರಾಮಾಗಿ ಮಾಡ್ಕೊಬೋದು ಮತ್ತು ತುಂಬ ಟೇಸ್ಟಿ ಕೂಡ. ಮತ್ತು ಸೋಯಾ ಚಂಕ್ಸನ್ನು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತಿ, ವೀಕ್ಲಿ ಒನ್ಸ್ ನಾವು ಯೂಸ್ ಮಾಡ್ಬೋದು ಆರಾಮಾಗಿ. ಮತ್ತು ನಾನು ಮೀಶೋದಲ್ಲಿ ಒಂದು ಸ್ಯಾರಿನ ತೊಗೊಂಡಿದ್ದೆ. ಸೊ ಅದರ ಬಗ್ಗೆ ಸ್ವಲ್ಪ ಹೇಳೋದಿದೆ. ಅದು ನಾನು ಯಾವ ಸ್ಯಾರಿ ತೊಗೊಂಡಿದ್ದೆ ಅಂದರೆ ಪಿಂಕ್ ಕಲರ್ದು ಒಂದು ಸ್ಯಾರಿ ತೊಗೊಂಡಿದ್ದೆ, ಅದನ್ನು ತೋರಿಸ್ತೀನಿ. ಮತ್ತು ಅದರದ್ದು ಮೀಶೋ ಹಾಲನ್ನು ಕೂಡ ನಾನು ವೀಡಿಯೋನ ಮಾಡಿ ಹಾಕಿದ್ದೀನಿ, ಅದರದ್ದು ಕೂಡ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು ಇಂಟ್ರೆಸ್ಟ್ ಇದ್ದರೆ. ಫಸ್ಟ್ ಸ್ಯಾರಿನ ತೋರಿಸ್ತೀನಿ, ಅದು ಏನಾಗಿದೆ ಅನ್ನೋದನ್ನು ಹೇಳ್ತೀನಿ. ಸ್ಯಾರಿ ತೋರಿಸ್ತೀನಿ ಫಸ್ಟ್. ಇವಾಗ ನಾನು ಫಸ್ಟು ಸೀರೆನ ತೋರಿಸ್ಬಿಡ್ತೀನಿ ನಿಮಗೆ, ಯಾವ ಸೀರೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಆಲ್ರೆಡಿ ನಾನು ವೀಡಿಯೋನ ಮಾಡಿ ಹಾಕಿದ್ದೀನಿ ಮೀಶೋ ಸ್ಯಾರಿದು. ಸೊ ಆ ಸ್ಯಾರಿ ಇದು, ಇದ್ರದ್ದು ಇವಾಗ ರೀಸೆಂಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ತೋರಿಸೋಣ ತೋರಿಸೋಣ ಅಂದರೆ ನನಗೆ ಮರ್ತೇ ಹೋಗಿತ್ತು. ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಫಾಲ್ ಆಗಿದೆ, ಜಿಗ್ಜಾಗ್ ಆಗಿದೆ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಫಾಲು ಜಿಗ್ಜಾಗ್ ಎಲ್ಲ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು. ಎರಡು ಸೂಜಿ ಮುರಿದೋಗಿದೆ ನಂದು, ಈ ಸ್ಟಾರ್ ಇರೋದ್ರಿಂದ ಅದು ಬೇಗ ಕಟ್ಟಾಗ್ಬಿಡುತ್ತೆ. ಸೊ ಎರಡು ಸೂಜಿ ಕಟ್ಟಾಯಿತು ನಂದು. ಸ್ವಲ್ಪ ತುಂಬ ಸಾಫ್ಟ್ ಆಗಿದೆ ಸೀರೆ, ಮತ್ತು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು. ಮತ್ತು ತುಂಬಾ ಚೆನ್ನಾಗಿದೆ, ಬಟ್ ನನಗೆ ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಇವಾಗ ಅದರ ಬ್ಲೌಸ್ ಪೀಸು ಕಡಿಮೆ ಇದೆ ತುಂಬಾ. ಸೊ ಹಾಗಾಗಿ ನಾನು ಅದಕ್ಕೆ ಎಕ್ಸ್ಟ್ರಾ ಬಟ್ಟೆನ ತಂದು ಕೊಟ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಅದು ಬ್ಲೌಸ್ ಪೀಸ್ ಆಗೋದಿಲ್ವಂತೆ ನಮಗೆ, ನಾವು ಉದ್ದ ಸ್ಲೀವ್ಸು ಮತ್ತು ಸ್ವಲ್ಪ ಉದ್ದ ಇಡಿಸೋದ್ರಿಂದ ಆಗೋದಿಲ್ಲ ಅಂತ ಹೇಳಿದ್ರು ಅವರು ಟೈಲರ್. ಸೊ ಹಾಗಾಗಿ ಈ ಥರ ಶೈನಿಂಗ್ ಕ್ಲಾತನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ತಂದು ಕೊಟ್ಟೆ ನಾನು ಲೈನಿಂಗಿಗೆ ಮತ್ತು ಸ್ಲೀವ್ಸಿಗೆಲ್ಲ, ಅದನ್ನೇ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಟ್ಯಾಚ್ ಮಾಡಿದ್ರು ಅವರು. ಸೊ ತುಂಬ ಚೆನ್ನಾಗಿದೆ. ನಾನು ಎಲ್ಲಿ ಅಂದರೆ ನಾನು ಗಾಂಧಿ ಬಜಾರ್ ಶಾಪಿಂಗ್ ಹಾಲಲ್ಲಿ ತೋರಿಸಿದ್ದೀನಿ ನಾನೊಂದು ಕಟ್ಪಿ ಸೆಂಟರ್ನ. ಅಲ್ಲಿ ಹೋಗಿಬಿಟ್ರೆ ನಿಮಗೆ ಯಾವುದಾದ್ರೂ ಕಲರ್ ಸಿಗುತ್ತೆ, ಯಾವ ಕಲರ್ ಮತ್ತು ಯಾವ ಕ್ಲಾತು ಯಾವ ವೆರೈಟಿ ಬೇಕು ನಿಮಗೆ ಆ ವೆರೈಟಿ ಸಿಗುತ್ತೆ ನಿಮಗೆ, ತುಂಬಾ ಚೆನ್ನಾಗಿ ಸಿಗುತ್ತೆ. ಮತ್ತು ತುಂಬ ಕಡಿಮೆ ಪ್ರೈಸಲ್ಲೂ ಕೂಡ ನಿಮಗೆ ಆರಾಮಾಗಿ ನೀವು ಕಟ್ಪಿ ಸೆಂಟರಲ್ಲಿ ಹೋಗಿ ತೊಗೋಬೋದು. ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಅದ್ರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಒಂದ್ಸಾರಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಕಡಿಮೆ ಪ್ರೈಸಲ್ಲಿ ನೀವು ಆರಾಮಾಗಿ ನಿಮ್ಮ ಮ್ಯಾಚಿಂಗ್ ಬ್ಲೌಸಸ್ ಆಗಿರ್ಬೋದು ಮತ್ತು ಟಾಪ್ ಆಗಿರ್ಬೋದು ಮತ್ತು ಎನಿ ಒನ್ ತೊಗೋಬೋದು ನೀವು ಆರಾಮಾಗಿ ಬೈ ಮಾಡ್ಬೋದು. ಮತ್ತು ಬನ್ನಿ ಇವಾಗ ನನ್ನ ನೆಕ್ಸ್ಟ್ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಸೊ ಇದೆಲ್ಲ ಮುಗಿಸಿದ್ಮೇಲೆ ನಾನು ಎಣ್ಣೆ ಹಾಕಿರಲಿಲ್ಲ, ಟೂ ಡೇಸ್ ಆದಮೇಲೆ ನಾನು ಎಣ್ಣೆ ಹಾಕ್ಬಿಡ್ತೀನಿ ಹೇರ್ಗೆ. ಇಲ್ಲ ಇವಾಗ ಸಮ್ಮರ್ ಆಗಿರೋದ್ರಿಂದ ತಲೆ ಕಡಿಯುತ್ತೆ, ಇಲ್ಲ ಅಂದರೆ ನನಗೆ ಬರೀ ಡ್ರೈ ಹೇರಲ್ಲೂ ಇರೋಕ್ಕಾಗೋದಿಲ್ಲ ಮತ್ತು ಆಯಿಲ್ ಹೇರಲ್ಲೂ ಇರೋಕ್ಕಾಗೋದಿಲ್ಲ. ಅಷ್ಟೊತ್ತಿಗೆ ಪಾಪು ಬಂದ, ಇನ್ನು ಪಾಪು ಸ್ಕೂಲಿಗೆ ಹೋಗಿರಲಿಲ್ಲ, ಹಾಗಾಗಿ ಹಾಯ್ ಮಾಡ್ತಾ ಇದ್ದಾನೆ ಪಾಪು. ಇವಾಗ ಆಟಾಡ್ತಾನೆ ಸ್ವಲ್ಪ ಹೊತ್ತು, ಆಮೇಲೆ ಕಳಿಸ್ಬೇಕು. ಮತ್ತು ಇವಾಗ ಹಾಗೇ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆನ ಬಾಚ್ಕೊಂಡ್ಬಿಡ್ತೀನಿ, ಇಲ್ಲ ಅಂದರೆ ನಾನು 3-4 ಡೇಸ್ ಆಗಿಬಿಟ್ರೆ ತುಂಬಾ ಡ್ಯಾಂಡ್ರಫ್ ಆಗೋದು ಇದಕ್ಕೇ. ಸೊ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡಬೇಕು ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು. 2 ಡೇಸ್ಗೆ ಒಂದ್ಸಾರಿ ಹೇರ್ ವಾಶು ಮತ್ತು ಆಯಿಲನ್ನು ಅಪ್ಲೈ ಮಾಡೋದನ್ನು ಮಿಸ್ ಮಾಡದೆ ಮಾಡಬೇಕು. ಸೊ ಇವತ್ತು ಮಾಡ್ತಾ ಇದ್ದೀನಿ, ನಾನು ಮೊನ್ನೆ ಹೇರ್ ವಾಶ್ ಮಾಡಿದ್ದೆ, ಇವಾಗ 2 ಡೇಸ್ ಆಗಿದೆ. ಇವತ್ತು ಆಯಿಲನ್ನು ಅಪ್ಲೈ ಮಾಡಿದ್ರೆ ಇನ್ನೂ 2 ಡೇಸ್ ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೋತೀನಿ ಇವಾಗ. ಹಾಗೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೆ. ಮತ್ತು ಇವತ್ತಿನ ನನ್ನ ಡೇ ಹೇಗಿರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಡೀಟೇಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಯಾರೆಲ್ಲ ನಿಮ್ಮ ಹೇರ್ ಕೇರ್ಗಳನ್ನ ಹೇಗೆ ಮಾಡ್ಕೋತೀರಾ ಅಂತ ನನ್ನ ಜೊತೆಗೂ ಶೇರ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ, ನಾನು ಅದನ್ನು ಯೂಸ್ ಮಾಡ್ಬೋದು. ಮತ್ತು ಇದೆಲ್ಲ ಆದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸಂಜೆಗೆ ವಿದ್ಯಾರ್ಥಿ ಭವನಿಂದ
ಮಸಾಲೆ ಪುರಿನ ತೊಗೊಂಬಂದಿದ್ರು, ತುಂಬಾ ಟೇಸ್ಟಿ ಆಗಿರುತ್ತೆ. ಅಲ್ಲಿ ಗ್ರೀನ್ ಕುರ್ಮಾ ಥರ ಕೊಟ್ಟಿರ್ತಾರೆ, ಸಖತ್ ಟೇಸ್ಟಿ ಆಗಿತ್ತು. ಸೊ ಅದನ್ನು ಹಾಗೇ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೆ. ಇದು ಫುಲ್ ಒಂದು ಪ್ಲೇಟ್ ಇದೆ ಅಷ್ಟೇ, ಎಲ್ಲರೂ ತಿಂದು ನಾನು ಇನ್ನು ಎಕ್ಸ್ಟ್ರಾ ಒಂದು ಪ್ಲೇಟ್ ತೊಗೊಂಬಂದಿದ್ರು ಸ್ವೀಟ್ ಪೂರಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ತಿಂತಾ ಇದ್ದೀನಿ. ಸೌತೆಕಾಯಿನೂ ಕೊಟ್ಟಿದ್ದಾರೆ, ಕ್ಯಾರೆಟು, ಈರುಳ್ಳಿ ಎಲ್ಲ ಮಿಕ್ಸ್ ಆಗಿ ಕೊಟ್ಟಿರ್ತಾರೆ. ಸಖತ್ ಟೇಸ್ಟಿ ಆಗಿರುತ್ತೆ ವಿದ್ಯಾರ್ಥಿ ಭವನಲ್ಲಿ. ನನಗೆ ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಸ್ಟ್ರೀಟಲ್ಲೂ ಕೂಡ ಮತ್ತು ಎಲ್ಲ ಕಡೆ ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಇದೆ, ಗ್ರೀನ್ ಗ್ರೇವಿ ಥರ ಇದೆ, ಚೆನ್ನಾಗಿದೆ. ಪಾಪುಗೆ ನನಗೆ ಇಬ್ಬರಿಗೂ ಒಂದರಲ್ಲೇ ಹಾಕೋತಾ ಇದ್ದೀನಿ, ಅವನಿಗೆ ತಿನ್ನಿಸ್ಬಿಟ್ಟು ನಾನು ತಿಂತೀನಿ ಅಷ್ಟೇ. ಸ್ವೀಟ್ ಪೂರಿ ಆಗಿರೋದ್ರಿಂದ ಒಂದು ಪ್ಲೇಟ್ ಸಪ್ರೇಟಾಗಿ ತೊಗೊಂಬಂದಿದ್ದಾರೆ ಇದನ್ನು. ಮತ್ತು ಇದಾದಮೇಲೆ ನಾನು ಸಾಂಬಾರು ಮತ್ತು ಮುದ್ದೆನ ಮಾಡಿದ್ದೆ. ಇವತ್ತಿನ ಡಿನ್ನರ್ ಇದೇನೆ, ಸೊ ಪಾಪುಗೆ ಊಟ ಮಾಡಿಸ್ಬೇಕಷ್ಟೇ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬಿಂಗ್ ಆಗದೆ ನೋಡ್ತಾ ಇರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದರ ರೆಸಿಪಿನ ನೆಕ್ಸ್ಟ್ ಶೇರ್ ಮಾಡ್ತೀನಿ ನಿಮಗೆ ಸಾಂಬಾರ್ದು. ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ನೋಟಿಫಿಕೇಷನ್ ಬರೋದಿಲ್ಲ, ನಾನು ವಿಡಿಯೋ ಹಾಕಿದರೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.